Hey yo, Namskara friends! Kannada rap battle bagge matondu follow-up story idu. Kannada first rapper, Urban Lads Mulaka, Agle sensation create madidda Rakesh Adiga react madidare. Rahul DIT-O all okay this vichara nortidini. To be honest, nanu intadralli least interested. Idan hostala, rap culture nalli obbara bagge asmadhana idaga, haadina mulaka express madodu ondu paddhati. Indiyadallu kuda ee tara diss maadi suddhi agidare. ಆದರೆ ರ್ಯಾಪ್ ಮೂಲಕ ಅವರವರ ಭಾವನೆ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಅನ್ಸುತ್ತೆ. ಅವರ ಫ್ರೀಡಮ್ ಅದು. ಸುಮ್ಮನೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕೊಂಡು ಜಗಳ ಆಡೋದು, ಕೋಲು ದೊಣ್ಣೆ ಹಿಡಿದು ಕಿತ್ತಾಡೋದಕ್ಕಿಂತ ಸಂಗೀತದ ಮೂಲಕ ಅವರ ಭಾವನೆ ಹೊರಹಾಕೋದು ಒಳ್ಳೇದಲ್ವಾ ಅಂತ ಹೇಳಿದ್ದಾರೆ. ನಂಗೇನು ಓಕೆ ಅನ್ಸುತ್ತೆ ಅಂತ ರಾಕೇಶ್ ಅಡಿಗ ಹೇಳಿದ್ದಾರೆ. ಅವರಿಬ್ಬರ ನಡುವೆ ಏನಾಗಿದೆ ಅನ್ನೋ ಬಗ್ಗೆ ನನಗೆ ಐಡಿಯಾ ಇಲ್ಲ. ನೋಡೋರಿಗೆ ಇದು ದ್ವೇಷ ಅನ್ಸ್ಬೋದು, ಆದ್ರೆ ಅದು ನೋವು ಕೂಡ ಇರ್ಬೋದಲ್ವಾ? ಅವರ ಪೇನ್ ಅನ್ನ ಹೇಳ್ಕೊಂಡಿರ್ಬೋದಲ್ವಾ? ಅದನ್ನ ಆಲೋಕೆ ಕೇಳಿ ನಾಳೆ ಸಂಧಾನನೂ ಆಗ್ಬೋದು. ಮ್ಯೂಸಿಕ್ ಬ್ಯಾಂಡ್ಗಳಲ್ಲಿ ಇಂಥ ಮನಸ್ತಾಪ ಕಾಮನ್ ಗುರು. ಬಟ್ ಇಲ್ಲಿ ಕ್ರಿಯೇಟಿವ್ ಆಗಿ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ದ್ವೇಷ ಇದ್ದಿದ್ರೆ ಫೋನ್ ಮಾಡಿಕೊಂಡು ಬೈದಾಡ್ಕೊಳ್ತಾ ಇದ್ರು, ಎದುರೆದುರು ಸಿಕ್ಕು ಫೈಟ್ ಮಾಡ್ಕೊಳ್ತಾ ಇದ್ರು. ಬಟ್ ದಿಸ್ ಇಸ್ ಫೈನ್ ಅಂತಾರೆ ರಾಕೇಶ್. ರಾಕೇಶ್ ಅಡಿಗ ಈ ಸ್ಟ್ರೈಟ್ ಫಾರ್ವರ್ಡ್ ಮಾತಲ್ಲೇ ಇಷ್ಟ ಆಗೋದು ಗುರು. ನೋಡೋಣ, ರಾಕಿ ಹೇಳಿದಾಗೆ ನಾಳೆ ಇಬ್ರು ಕಾಂಪ್ರೋನು ಆಗ್ಬೋದು. ಇವು ರಾಕೇಶ್ ಅಡಿಗ ಈ ಮಾತನ್ನ ಹೇಳ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ವೈಟೇಜ್ ಇದೆ. ಯಾಕಂದ್ರೆ ಆಲೋಕೆ ಅವ್ರನ್ನ ಅರ್ಬನ್ ಲ್ಯಾಂಡ್ಸ್ ಕಾಲದಿಂದಲೂ ಕೂಡ ರಾಕೇಶ್ ಅಡಿಗ ತಿಳ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಗೊತ್ತಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಬಹಳ ತೂಕ ಪಡೆಯುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.